ಒಂದು ರೌಂಡ್ ಬ್ರೀಫಿಂಗ್ ಆಗಿದೆ. ರವಿ ಮತ್ತೆ ಸುನಿಲ್ ಇಬ್ರು ಸೈಲೆಂಟ್ ಆಗಿದ್ರೆ ಎಲ್ಲ ಸೈಲೆಂಟ್ ಆಗಿದ್ದಂಗೆ. ನೋಡು ಮಾತಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕಸಬಾ ಅಂದ್ರೆ ಕಸಬಾ ಅಂದ್ರೆ ರೂರಲ್ ರೆವಿನ್ಯೂ ಕಸಬಾ, ರೆವಿನ್ಯೂ ಕಸಬಾ ಅಂತಾರ. ಹೇಳ ಶಿವರಾಮ್ ಅವರೇ, ರೆಡಿನಾ? ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಒಂದು ಅಫೆನ್ಸ್ ಆಗಿದೆ. ಅದರಲ್ಲಿ ಹೊರವಲಯದಲ್ಲಿರೋಂಥ ಒಂದು ಟ್ರಕ್ ನಿಲ್ಲಿಸಿಬಿಟ್ಟು ಒಂದು ಗಾಡಿಯಲ್ಲಿ 2-wheelersಲ್ಲಿ ಹೋದಂಥ ಒಂದು 3-4 ಜನ ಅಡ್ಡಗಟ್ಬಿಟ್ಟು ಅವನಿಗೆ ಅವನ ಹತ್ರ ಇದ್ದಿದ್ದ ಮೊಬೈಲು ಸುಮಾರು 20,000 ರೂಪಾಯಿ ಹಣನ ಟ್ರಕ್ ಚಾಲಕನಿಂದ ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ. ನಂತರದಲ್ಲಿ ಇನ್ನೂ 3-4 offenses ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹೊರವಲಯಗಳಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ 2 ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ವಿ. ಒಟ್ಟಾರೆಯಾಗಿ ಕಳೆದ ಒಂದು 3-4 ದಿನದಿಂದ 3 robbery ಪ್ರಕರಣಗಳು ಒಟ್ಟು ದಾಖಲಾಗಿದೆ, ಮತ್ತು ಇನ್ನೂ 1-2 ಪ್ರಕರಣಗಳು ದಾಖಲಾಗೋದು ಬಾಕಿ ಇದೆ. ಈ ಒಂದು ತಂಡ ಏನಿದೆ, ಈ ತಂಡದಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡುಬಂದಿರುವಂಥದ್ದು ಸುಮಾರು ಒಂದು 7-8 ಜನರ ತಂಡ ಇದೆ. ಅದರಲ್ಲಿ 3 ಜನರನ್ನು ನಮ್ಮವರು ಈಗಾಗಲೇ ವಶಕ್ಕೆ ತೊಗೊಂಡಿದ್ದಾರೆ. ಇವರು ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಪಿಗಳೇ ಆಗಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ ವಿನೋದ್ ಅನ್ನೋಂಥವನು ಕಳೆದ ಒಂದು 10-12 ವರ್ಷಗಳಿಂದ ನಿರಂತರವಾಗಿ ಅಪರಾಧ ಮಾಡ್ತಾ ಬಂದಿದ್ದಾನೆ, ಮತ್ತು ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸುಮಾರು ಒಂದು 5-6 ವರ್ಷ ಜೈಲೊಳಗಡೆ ಇದ್ದ ಕೂಡ, ಮತ್ತು ಬಂದ ತಕ್ಷಣ ಆ್ಯಕ್ಟಿವ್ ಆಗಿಬಿಟ್ಟು ಸಾಕಷ್ಟು ಅಫೆನ್ಸಸ್ ಮಾಡಿದ್ದಾನೆ. ಮುಖ್ಯವಾಗಿ ತಡಸ ಕ್ರಾಸು ಮತ್ತು ತಡಸ ಏರಿಯಾ, ಹುಬ್ಬಳ್ಳಿ ಗ್ರಾಮಾಂತರ ವ್ಯಾಪ್ತಿಯ ತಡಸ ಏರಿಯಾ ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಎಲ್ಲ ಹೊರವಲಯಗಳಲ್ಲಿ ಸಾಕಷ್ಟು ಅಫೆನ್ಸಸ್ ಇವನು ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಇವತ್ತು ಸುಮಾರು 12-1 ಗಂಟೆ ಸಮಯದಲ್ಲಿ ಇನ್ನೂ ಇತರ ಆರೋಪಿಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದಂತಹ ಗಾಡಿ ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಅದು ಏರಿಯಾ ಯಾವುದು ಅಂತ ನೋಡ್ಕೊಂಬರ್ಲಿಕ್ಕೆ ಹೋದಾಗ ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ತಳ್ಳಿ ಓಡೋಗ್ಲಿಕ್ಕೆ ಮತ್ತು ಕಲ್ಲು ತೊಗೊಂಡು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿ ರಮೇಶ್ ಇತ್ತಲ್ಮನಿ ಅಂತ ಅವನಿಗೆ ಇಂಜುರಿ ಆಗಿದೆ, ಮತ್ತು PSI ಜಯಶ್ರೀ ಚಲ್ವಾದಿ ಅಂತ ಅವರಿಗೆ ಸ್ವಲ್ಪ ಇಂಜುರೀಸು ಆಗಿದೆ. ಇನ್ಸ್ಪೆಕ್ಟ್ರ್ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾನೆ, ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರ್ ಬಚಾವಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾಳ ಕರ್ತವ್ಯ ಪರತೆಯನ್ನು ತೋರಿಸಿ ನಮ್ಮ PSI ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ PSI ಜಯಶ್ರೀ ಚಲ್ವಾದಿ ಅವರು ತಮ್ಮಲ್ಲಿದ್ದಂತಹ ಒಂದು ವೆಪನ್ನಿಂದ 2 ರೌಂಡ್ ಫೈರ್ ಮಾಡಿದ್ದಾರೆ. ಒಂದು ಏರ್ ಫೈರ್ ಮಾಡಿದ್ದಾರೆ, ಇನ್ನೊಂದು ಆರೋಪಿ ಮೇಲೆ ಫೈರ್ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ವಿನೋದ್ ಅನ್ನೋವಂಥ ವ್ಯಕ್ತಿಯನ್ನು ಆರೋಪಿ ಇದ್ದ, ಅವನ ಬಲ್ಗಾಲ್ಗೆ ಒಂದು ಗುಂಡು ತಗಲಿ ಅಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ. ನಂತರ ಅವನ್ನ ತೊಗೊಂಬಂದು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕೃತ್ಯದಲ್ಲಿ ನಮ್ಮ PSI ಜಯಶ್ರೀ ಚಲ್ವಾದಿ ಮತ್ತು ರಮೇಶ್ ಇತ್ತಲ್ಮನಿ ಇಬ್ಬರಿಗೆ ಸಣ್ಣಪುಟ್ಟ ಇಂಜುರಿ ಆಗಿದೆ, ಅವ್ರಿಗೂ ಕೂಡ KMC ಶಿಫ್ಟ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮಗೆ ಮಾಹಿತಿ ತಿಳಿದಿರೋದ್ರ ಪ್ರಕಾರ 3 ಪ್ರಕರಣ ದಾಖಲಾಗ್ತಿದೆ. ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಈ ಒಂದು ಕೃತ್ಯದ ಇಮಿಡಿಯೇಟ್ ಪಾಸ್ಟಲ್ಲಿ, ಅದನ್ನು ಹೊರತುಪಡಿಸಿ ಕೂಡ ಭಾಳಷ್ಟು ಅಫೆನ್ಸಸ್ ಇವ್ರು ಮಾಡಿದ್ದಾರೆ ಅನ್ನೋಂಥದ್ದು, ಮತ್ತು ಇವ್ರದ್ದು ಭಾಳ ದೊಡ್ಡ ಒಂದು ಅಫೆಂಡರ್ಸ್ ನೆಟ್ವರ್ಕ್ ಇದೆ ಅನ್ನೋಂಥದ್ದು ಕೂಡ ನಮಗೆ ತಿಳಿದು ಬಂದಿದೆ. ಈ ಹಿಂದೆ ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿರುವಂಥದ್ದೇ ಇವ್ರದ್ದು ಒಂದು 14-15 ಜನ ಹುಡುಗರದ್ದು ಇವ್ರ ನೆಟ್ವರ್ಕಲ್ಲಿ ಇರೋವಂಥವ್ರು ಇದ್ದಾರೆ. ಅವ್ರದ್ದೊಂದು ಲೂಸ್ ಗ್ರೂಪ್ ಇರುತ್ತೆ, ಯಾರಾದರೂ ಅಫೆನ್ಸ್ ಮಾಡಬೇಕು ಅಂತಂದಾಗ 1-4 ಜನ ಕರ್ಕೊಳೋದು ಹೋಗಿ 2-wheelersಗಳು ಸಾಧ್ಯವಾದರೆ ಫಸ್ಟ್ 2-wheeler ಥೆಫ್ಟ್ ಮಾಡ್ತಾರೆ, ನಂತರದಲ್ಲಿ ಆ 2-wheeler ಉಪಯೋಗಿಸ್ಕೊಂಡು ಮೊಬೈಲು, ಚೈನು, ದುಡ್ಡು ಈ ಥರ ಏನು ಸಿಗುತ್ತೆ ಅದನ್ನು ಇವರು ರಾಬ್ರಿ ಮಾಡುವಂಥದ್ದು ಮಾಡಿದ್ದಾರೆ. ಮತ್ತು ಹೊರವಲಯಗಳಲ್ಲಿ ಈ ದೇವಸ್ಥಾನಗಳು ಇದ್ದಂಥ ಪ್ರದೇಶಗಳಲ್ಲಿ ಹುಡುಗ ಹುಡುಗಿ ಹೋಗಿರೋಂಥವ್ರನ್ನು ಕೂಡ ಇವರು ಟಾರ್ಗೆಟ್ ಮಾಡ್ತಿದ್ರು ಅನ್ನೋಂಥದ್ದು ನಮಗೆ ಸದ್ಯದ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಸಾಕಷ್ಟು ಪ್ರಕರಣಗಳು ದಾಖಲಾಗಿಲ್ಲ, ಯಾಕಂದರೆ ಭಾಳಷ್ಟು ಜನ ಒಂದು 5,000-10,000 ಹೋದರೆ ಇನ್ಯಾಕೆ ಕಂಪ್ಲೇಂಟ್ ಕೊಡಬೇಕು ಬಿಡು, ಮೊಬೈಲ್ ಹೋದರೆ ಅದನ್ನು ಇಮಿಡಿಯೇಟಾಗಿ ಸಿಮ್ ಬ್ಲಾಕ್ ಮಾಡಿಸೋದು ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಹಂಗಾಗಿ ನಾನು ಯಾರ್ಯಾರು ಈ ಥರ ವ್ಯಕ್ತಿಗಳಿಂದ ತೊಂದರೆಗೊಳಗಾಗಿದ್ದೀರಿ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಮತ್ತು
ಇವರಿಂದ ಇನ್ನು ಬಹಳಷ್ಟು ಪ್ರಕರಣಗಳು ಪತ್ತೆಯಾಗಲಿವೆ. ಯಾಕಂದರೆ ನಮ್ಮಲ್ಲಿ ಅನ್ಡಿಟೆಕ್ಟೆಡ್ ಸಾಕಷ್ಟು ಪ್ರಕರಣಗಳಿದ್ದಾವೆ, ಮತ್ತು ಇವ್ರದ್ದು ಮೋಡಸ್ ಏನಿದೆ ಅದು ನಮ್ಮ ಅನ್ಡಿಟೆಕ್ಟೆಡ್ ಪ್ರಕರಣಗಳ ಮೋಡಸ್ ಏನಿದೆ ಅದು ಸಿಮಿಲರ್ ಇದೆ. ಮತ್ತು 3 ಜನ ಅಷ್ಟೇ ಸಿಕ್ಕಿರೋದು, ಇನ್ನು ಬಹಳಷ್ಟು ಜನ ಈ ಒಂದು ಗ್ಯಾಂಗಲ್ಲಿ ಇದ್ದಂಥವ್ರು. ಮತ್ತು ಇವ್ರದ್ದೊಂದು 4-5 ಗ್ಯಾಂಗ್ ಇದೆ ಅನ್ನೋಂಥದ್ದನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ. ಅದೇ ಏರಿಯಾ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥವ್ರು. ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಷ್ಟೇ ಅಲ್ಲ, ಗದಗ್, ಹಾವೇರಿ, ಬೆಳಗಾಮು, ಬಿಜಾಪುರ, ಬಾಗಲಕೋಟು, ದಾವಣಗೆರೆವರೆಗೂ ಅಫೆನ್ಸ್ ಮಾಡಿರುವಂಥದ್ದು. ಇವರು ಟ್ರೈನಲ್ಲಿ ಹೋಗ್ಬಿಟ್ಟು ಅಫೆನ್ಸ್ ಮಾಡಿಬರುವಂಥದ್ದು ಅಥವಾ ಎನ್ ರೂಟ್ ಲಾರಿಗಳಲ್ಲಿ ಪ್ಯಾಸೆಂಜರ್ ರೀತಿಯಲ್ಲಿ ಹೋಗ್ಬಿಟ್ಟು ಮಾರ್ಗ ಮಧ್ಯದಲ್ಲಿ ಲಾರಿ ಚಾಲಕನಿಗೆ ಹಲ್ಲೆ ಮಾಡಿಬಿಟ್ಟು ಅವನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡ್ಬಂದಿರುವಂಥದ್ದು ಕೂಡ ಉದಾಹರಣೆ ಇದ್ದಾವೆ. ಹಂಗಾಗಿ ಭಾಳ ಗಂಭೀರವಾದ ಪ್ರಕರಣ, ಇದನ್ನು ಅತ್ಯಂತ ಆಳವಾಗಿ ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ನೋ ಕ್ವೆಶನ್ ಸರ್.